ನಾಗರಾಜ. ಎಂತದೂ ಇಲ್ಲ, ಮತ್ತೆ ವಿಶೇಷ? ಏ ನಾಗರಾಜ, ನಮ್ಮ ಮನೆ ಹತ್ತಿರ ಒಂದು ತೆಂಗಿನ ಮರ ಉಂಟು. ಆ ತೆಂಗಿನ ಮರವನ್ನು ಫುಲ್ ಹತ್ತಿದಾಗ ಉಂಟಲ್ಲ, ನನಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳೆಲ್ಲ ನೋಡ್ಲಿಕ್ಕೆ ಸಿಗ್ತಾರೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಂದ್ರೆ ಎಂತ? ಇಂಜಿನಿಯರಿಂಗ್ ನೆಕ್ಸ್ಟ್ ಟೈಮ್ ನಿನ್ ಮರ ಹತ್ತಿಯಲ್ಲ ನಮ್ಮ ಅಣ್ಣ ಬಂದು, ಆಗ ಮೇಲೆ ಹೋಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳನ್ನ ನೋಡಿ ಕೈ ಬಿಟ್ಟು ಬಿಡು ಆಯ್ತಾ? ಯಾಕಂದ್ರೆ ಕೈ ಬಿಟ್ಟಾಗ ಮೇಲಿಂದ ಕೆಳಗೆ ಬೀಳ್ತಿಯಲ್ಲ, ಆಗ ನಿಮ್ಗೆ ಮೆಡಿಕಲ್ ಸ್ಟೂಡೆಂಟ್ಸ್ ಅನ್ನು ಕೂಡ ನೋಡಬಹುದು. ಭಾರಿ ಉಂಟಲ್ಲ ನಿಮ್ಗೆ ಇಂಟೆಲಿಜೆನ್ಸ್, ನನಗೆ ಜೋಕ್ ಮಾಡ್ತೀಯಲ್ಲ. ಓಕೆ, ನನ್ನ ಹತ್ರ ಒಂದು ವಿಷಯ ಹೇಳು, ಇಡೀ ಭೂಮಿಯಲ್ಲಿ ಎಷ್ಟು ದೇಶ ಉಂಟು? ಇಡೀ ಭೂಮಿಯಲ್ಲಿ ಎಷ್ಟು? ಜಾಸ್ತಿ ಉಂಟು, ತುಂಬಾ ಜಾಸ್ತಿ ಉಂಟು. ಒಂದು ಕಡಿಮೆ ಅಂದ್ರೆ ಒಂದು 30ಕ್ಕಿಂತ ಜಾಸ್ತಿ ಇರ್ಬೋದಪ್ಪ. ಎಂತ ಮಂಗ ಮಾರೆ ನೀನು, ಇಡೀ ಭೂಮಿಯಲ್ಲಿ ಒಂದೇ ಒಂದು ದೇಶ ಇರುದು. ಮಂಗಳೂರಿನಲ್ಲಿ ಆಶ್ಚರ್ಯದ ವಿಷಯವನ್ನು ನೋಡಿದಿರ ಅಂತ ಕೇಳಿದ್ದೆ ನಾನು ಪ್ರಶ್ನೆ, ಈಗ ಬಂತು ಆನ್ಸರ್. ನೀನೇ ಒಂದು ದೊಡ್ಡ ಸರ್ಪ್ರೈಸ್ ಮಾರೆ, ನಿನ್ನಷ್ಟು ದೊಡ್ಡ ಒಂದು ಎಂತ ಹೇಳ್ತಾರೆ ಸ್ಟುಪಿಡ್ ಅನ್ನು ನೋಡ್ಲಿಕ್ಕೆ. ಅಯ್ಯೋ, ನಮ್ಮ ನಿಮ್ಗೆ ತಲೆ ಸರಿ ಇಲ್ಲ ಮಾರೆ, ದೇಶ ದುಮ್ಮುಂಟು ಮಾರೆ, ಒಂದೇ ಅಲ್ಲ. ನಮ್ಮ ದೇಶ ಭಾರತ ಮಾತ್ರ. ಹಾಗಾದ್ರೆ ಸೈಡ್ ನಲ್ಲಿ ಪಾಕಿಸ್ತಾನ ಉಂಟು, ಚೈನಾ ಉಂಟು, ಅದೆಲ್ಲ ಎಂತ ದೇಶ ಅಲ್ಲವಾ? ಪಾಕಿಸ್ತಾನ ಎಂತ ಅದು? ಎಂತ ಅಂತ ಹೇಳಿದ್ರೆ ದೇಶ ಮಾರೆ, ಅದು ವಿದೇಶ. ಅಮೆರಿಕ ವಿದೇಶ, ಎಲ್ಲವೂ ವಿದೇಶ ಮಾರಯ್ಯ. ದೇಶ ಒಂದೇ ನಮ್ಮದು ಭಾರತ.